ನೂರಾರು ಸಾವಿರಾರು ಕನ್ನಡ ಪರ ಸಂಘಟನೆಗಳು ನಮ್ಮ ನಾಡಿನಲ್ಲಿ ಇವೆ ನೂರಾರು ಸಾವಿರಾರು ಕನ್ನಡ ಪರ ಸಂಘಟನೆಗಳು ಇವೆ ಆದರೆ ಕನ್ನಡ ಸಾಹಿತ್ಯ ಪರಿಷತ್ತದ ಹೆಗ್ಗಳಿಕೆ ಏನು ಅಂತಂದ್ರೆ ಎಲ್ಲಾ ಸಂಘಟನೆಗಳು ಕನ್ನಡ ಪರವಾಗಿಯೇ ಹೋರಾಟ ಮಾಡುತ್ತವೆ ಇದು ಕೂಡ ಕನ್ನಡ ಪರವಾಗಿ ಹೋರಾಟ ಮಾಡುತ್ತಾ ಇರತಕ್ಕಂತ ಸಂಸ್ಥೆ ಆದರೆ ಎಲ್ಲಾ ಸಂಸ್ಥೆಗಳು ಅವು ಕಾಗದದಲ್ಲಿ ನೋಂದಣಿ ಆಗಿದವೆ ಇದು ಕಾಗದದಲ್ಲಿ ನೋಂದಣಿ ಆಗಿದೆ ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಈ ಕನ್ನಡ ಪರ ಹೋರಾಟ ಮಾಡುವಂತ ಜನಮನದಲ್ಲಿ ನೋಂದಣಿ ಆಗಿರುವಂತ ಸಂಸ್ಥೆ ಏಕೈಕ ಸಂಸ್ಥೆ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂತದನ್ನ ನಾವೆಲ್ಲ ಗಮನಿಸಬೇಕಾಗಿರುವಂತ ಸಂಗತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತನ್ನ ಮತ್ತೊಂದು ಸ್ಪಷ್ಟಪಡಿಸಬೇಕಾಗಿರುವಂತದ್ದು ಇಡೀ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂತ ಏಕೈಕ ಮೇರು ಸಂಸ್ಥೆ ಯಾವುದು ಅಂತಂದ್ರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ವತಿಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಂಘಟನೆಯನ್ನು ಮಾಡುವುದರ ಮೂಲಕ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಕಲೆಯನ್ನ ಸಂವರ್ಧನೆ ಮಾಡತಕ್ಕಂತ ಸಂರಕ್ಷಣೆ ಮಾಡತಕ್ಕಂತ ಅದಕ್ಕೆ ರಕ್ಷಾ ಕವಚವಾಗಿ ನಿಲ್ತಕ್ಕಂತ ಕಾರ್ಯವನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಡಾಕ್ಟರ್ ಅಶೋಕ್ ನರಡೆ ಅವರು ಬಂದಿದ್ದಾರೆ ನಾನು ಡಾಕ್ಟರ್ ಅಶೋಕ್ ನರಡೆ ಅವರು ನಿಮಗೆಲ್ಲರಿಗೂ ಗೊತ್ತಿದೆ ಅಶೋಕ್ ನರಡೆ ಅವರು ಅಂತ ಅಸಾಮಾನ್ಯವಾಗಿರತಕ್ಕಂತ ಸಾಹಿತಿಗಳು ಅಂತಂದ್ರೆ ನಾನು ಆಗಲೇ ಕುತ್ತಾ ಗಣಿಸ್ತಾ ಇತ್ತು ಅವರ ಹೆಸರು ಅಶೋಕ ಅವರು ಉತ್ತರ ಕರ್ನಾಟಕದ ಸಾಹಿತ್ಯ ಲೋಕದ ಸಾಮ್ರಾಟ ಡಾಕ್ಟರ್ ಅಶೋಕ್ ನರಡೆ ಅವರು ಅಂತ ಹೇಳಿ ಬಹಳ ಅಭಿಮಾನ ಅವರು ಬಂದಿದ್ದರಿಂದ ಈ ಕಾರ್ಯಕ್ರಮದ ತೂಕ ಹೆಚ್ಚಾಗಿದೆ ಸಮಾಜ ಸೇವಕರು ಬಹುಶಃ ಸಾಗರ್ ಜಂಡನವರವರು ಮಾತಾಡೋದ್ನೊಳಗೆ ನನಗೆ ನಗಿ ಬರ್ತಾ ಇತ್ತು ಯಾಕೆ ಬರ್ತಾ ಇತ್ತು ಅಂತಂದ್ರೆ ಅವರು ಮನದಾಳದ ಮಾತುಗಳನ್ನು ಹೇಳ್ತಾ ಇದ್ರು ನಾವು ಒಂದು 15-20 ದಿವಸ ಹಿಂದಿಂದ್ರನ ಸುಖದೇವ್ ಕಾಂಬಳೆಯವರು ನನಗೆ ಕ್ಯಾಸ್ತಿಯವರು ನನಗೊಂದು ವಿಚಾರವನ್ನು ಹೇಳಿದರು ಅಲ್ಲ ಬರೀ ಹಾರಿಗೆರೆ ಸುತ್ತಮುತ್ತನ ಗಿರಿಕೆ ಹೊಡಿತಾ ಇದೆ ಕನ್ನಡ ಸಾಹಿತ್ಯ ಪರಿಷತ್ತ ರಾಯಭಾಗದತ್ತ ಯಾವಾಗ ಆ ಕಡೆ ಭಾಗದಲ್ಲಿ ಕಾರ್ಯಗಳನ್ನು ಹೇಗೆ ಮಾಡೋದು ಅಂತೇಳಿ ಅಂದಾಗ ಸುಖದೇವ್ ಸರು ಚೋರಿ ಸರು ಕಾಂಬಳೆಯವರು ನನಗೇನು ಹೇಳಿದರು ಅಂತಂದ್ರೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕದ ಎರಡು ಹುಲಿಗಳದಾವ ಅವುಗಳನ್ನು ಭೇಟಿಯಾಡನು ಹೆಂಗೆ ಆಡೋನು ಅಂತ ಈ ಕಾರ್ಯಕ್ರಮದಾಗ ತರುಣ ಅಲ್ಲಿ ನಮಗೆ ಸುವರ್ಣ ಸೇತುವೆ ಆಗ್ತದೆ ಆ ಕಡೆ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ರಿಂದಲೇ ಆ ಒಂದು ಸ್ವಾರ್ಥ ನಮ್ಮಲ್ಲಿಯೂ ಕೂಡ ಇರೋದ್ರಿಂದ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನೆಲ್ಲ ನೋಡ್ತಾ ಇರ್ತೇವೆ ಆ ಗ್ರಂಥಾಲಯದ ಕುರಿತ ಇರ್ಬೋದು ಸಾಮಾಜಿಕ ಸೇವೆಯ ಬಗ್ಗೆ ಗಜಾನನ್ ಕೋಕಟೆ ಅವರು ಎಲ್ಲ ಕಾರ್ಯಕ್ರಮ ಮಾಡೋದು ನಮ್ಮ ಯುವ ಪಡೆಗೆ ನಮ್ಮ ಎಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥ ಸಮಾಜ ಸೇವಕರು ಬಂದಿದ್ದಾರೆ ನಮ್ಮ ಕೆಮಲಾಪುರದಿಂದ ಹಿರಿಯ ಪಾರಿಜಾತ ಕಲಾವಿದರು ಸಂತರಾಮ್ ಬಡಗೇರವರು ಬಹಳ ವಿಚಿತ್ರ ಏನು ಅಂತಂದ್ರೆ ನಾನು 15 ನಿಮಿಷಕ್ಕಿಂತ ಹೆಚ್ಚು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಪಾಟೀಲ್ರೆ ಅಂದವರು ಇಡೀ ಕಾರ್ಯಕ್ರಮ 2 ತಾಸು ಅವರು ಹ್ಯಾಂಗ ಕೂತ್ಕೊಂಡಾರ ಅಂತಂದ್ರೆ ಇದು ಈ ಕಾರ್ಯಕ್ರಮದ ಸೌಂದರ್ಯ ಕಾರ್ಯಕ್ರಮದ ಶ್ರೀಮಂತಿಕೆ ಅಗ್ಗಳಿಕೆ ಹೆಗ್ಗಳಿಕೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸೈನಿಕರು ಆಗಮಿಸಿದ್ದಾರೆ ಕೇವಲ 2 ದಿವಸಗಳ ಹಿಂದೆ ಎಲ್ಲರಿಗೂ ಗೊತ್ತಿರಲಿ 1ನೇ ತಾರೀಕು ಕಾಗಿನೆಲೆಯೊಳಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ 105ನೇ ವಾರ್ಷಿಕ ಅಧಿವೇಶನ ಆಯಿತು ಅಲ್ಲಿ ಏನು ಒಂದು ಘೋಷಣೆಯನ್ನು ಹೊಸದಾಗಿ ನಿಬಂಧನೆಯನ್ನು ಮಾಡಿದ್ದಾರೆ ಅಂತಂದ್ರೆ ನಮ್ಮ ದೇಶವನ್ನು ಕಾಯುತ್ತಿರ್ತಕ್ಕಂಥ ದೇಶ ಸೇವೆಯನ್ನು ಮಾಡಿರ್ತಕ್ಕಂಥ ಸೈನಿಕರಿಗೆ ಮತ್ತು ದಿವ್ಯಾಂಗಚೇತನರಿಗೆ ಗೌರವ ಸದಸ್ಯತ್ವವನ್ನು ಉಚಿತವಾಗಿ ಅವರಿಗೆ ನಮ್ಮ ಗೌರವ ಸದಸ್ಯತ್ವವನ್ನು ಕೊಡಲಿಕ್ಕೆ ನಿರ್ಣಯವನ್ನು ಮಾಡಿದ್ದಾರೆ 500 ರೂಪಾಯಿ ಇರತಕ್ಕಂತಹ ಆ ಸದಸ್ಯತ್ವದ ಪಿಯನ್ನು ಕೂಡ 250ಕ್ಕೆ ಇಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಸಾಗರ್ ಜಂಡೆನವರು ಕೋಕಾಟೆ ಅವರು ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ರಾಯಬಾಗ್ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದಸ್ಯತ್ವದ ಅಭಿಯಾನ ಆಗಬೇಕು ಈ ಸದಸ್ಯರ ಬಳಗ ತುಂಬ ಹೆಚ್ಚು ಆಗಬೇಕು ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಡಾಕ್ಟರ್ ಪಿ ವಿ ಗವಾಣಿ ಅವರು ಆಗಮಿಸಿದ್ದಾರೆ ಬಹಳ ವಿಭಿನ್ನವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಚಿತ್ರಕಲಾವಿದರು ಅವರು ಆಗಮಿಸಿದ್ದು ನಮ್ಮ ಸುಪ್ರೀತಾ ಪೂಜೇರಿಯವರು ಬಹುಶಃ ನಾನು ಆಗಲೇ ಹೇಳಿದ್ದೇನೆ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಸಣ್ಣವರಿರಲಿ ದೊಡ್ಡವರಿರಲಿ ಕಲಿತವರಿರಲಿ ಕಲಿಲ್ದವರಿರಲಿ ಯಾರೇ ಇರಲಿ ಇವತ್ತು ನಾವು ನನಗೆ ಬಹಳ ಹೆಮ್ಮೆ ಅನಿಸ್ತದೆ ನನಗೂ ಗೊತ್ತಾಗಿಲ್ಲ ಈ ರೀತಿ ಕಾರ್ಯಕ್ರಮ ಆಗ್ತದ ಅಂತ ಗೊತ್ತಿಲ್ಲ ಪುಟ್ಟ ಬಾಲಕಿಯಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇದು ವಿನೂತನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸುವರ್ಣ ಬಡಗೇರಕ್ಕ ರೇಖಾ ಗುಪ್ತೆ ಅವರು ನಮ್ಮ ಇಂದಿನ ಈ ಕಾರ್ಯಕ್ರಮದ ಲತೆ ಬಳ್ಳಿ ಹಬ್ಬಿ ಇವತ್ತು ಪರಿಮಳವನ್ನು ಸೂಚಿಸಿದೆ ಅದಕ್ಕೆ ಮುಖ್ಯ ಕಾರಣ ಇಲ್ಲಿ ಲತಾ ಹುದ್ದಾರ್ ಮೇಡಮ್ ಅವರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ ನಮ್ಮ ಶ್ರೀಕಾಂತ್ ಪಾಟೀಲ್ ಅವರು ವಿಶೇಷವಾಗಿ ಎನ್ ಎಸ್ ಕಂಬಳವರು ಯಾವತ್ತು ಬೆನ್ನಿಂದಿರ್ತಾರೆ ನಮ್ಮ ಚೌರಿಯವರು ನಮ್ಗೆ ಧೈರ್ಯ ಕ್ಯಾಸ್ತಿಯವರು ಚೌರಿಯವರು ಒಂದು ಧೈರ್ಯ ಏನು ಅಂತಂದ್ರೆ ಹಿಂದೆಲ್ಲ ಬೆನ್ನಿಂದ ಇರ್ತಾರಲ್ಲ ನಮ್ಗೆ ಯಾವುದು ಸರ್ ನೀವು ಸೊಮ್ಮೇರ್ ನೀವು ಆಗ್ತೈತಿ ನಮ್ಮ ದಾಸಪ್ಪನವ್ರು ಸರ್ ನಮ್ಮ ಬಳಗ ಹೇಗಿದೆ ಅಂತಂದ್ರೆ ನಮ್ಮ ಪದಾಧಿಕಾರಿಗಳು ಒಂದು ಕೆಲವರು ಸಂವೇದನಾಶೀಲರು ಕೆಲವು ಇನ್ನೂ ಮುಂದಿನ ದಿನಗಳಲ್ಲಿ ನಾನು ಈ ವೇದಿಕೆಯನ್ನು ಬಳಸ್ಕೊಂಡು ನಾನು ಹೇಳಿಬಿಡ್ತೇನೆ ಕ್ಯಾಸ್ತಿಯವರು ನನಗೆ ಹೇಳಿದ್ದಾರೆ ಒಂದು ಸಲ ಅಲ್ಲ ಸರ್ ಇನ್ನೆರಡು ಸಲ ನೋಡೋಣ ಯಾರು ಪದಾಧಿಕಾರಿಗಳು ಸಂವೇದನಾಶೀಲರಿಲ್ಲ ಯಾರು ಸ್ಪಂದನೆ ಮಾಡೋದಿಲ್ಲ ಏನಿಲ್ಲ ಅವ್ರಿಗೆ ವಿನಂತಿ ಮಾಡ್ಕೊಳ್ಳೋಣ ನಿಮ್ಗೆ ಆಗೋದಿಲ್ಲ ಮತ್ತೊಬ್ಬರಿಗೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಾವೆಲ್ಲ ಮಾತಾಡ್ಕೊಂಡಿದ್ದೇವೆ ಇಲ್ಲಿ ಯಾರೂ ಕೂಡ ಎಲ್ಲರೂ ಕೂಡ ಒಂದಾಗಿ ಇದು
ಕನ್ನಡ ಜಾತಿ, ಇದು ಕನ್ನಡ ಧರ್ಮ, ಇದು ಒಂದೇ, ಇದು ಒಂದೇ ಒಂದೇ ಒಂದೇ, ಇದು ಕನ್ನಡ ಒಂದೇ ಎನ್ನುವಂಥ ಮಾತನ್ನು ಅತ್ಯಂತ ಪ್ರೀತಿ ಗೌರವದಿಂದ ಹೇಳಿ ಈ ಸಂದರ್ಭದಲ್ಲಿ ಆಗಮಿಸಿಲ್ಲ. ನಾವು ನಾಟಕೋತ್ಸವ ಮಾಡಿದ್ವಿ, ಇಲ್ಲಿ ಕಾರ್ಯಕ್ರಮ ಮಾಡಿದ್ವಿ, ಇದು ಚಂದ ಆಯಿತು. ಚಂದ ಆಗಲಿಕ್ಕೆ ಹಿಂದೆ ಒಂದು ಮಹಾಮೆದುಳು ಕಾರಣ ಆಗಿದೆ ನಮ್ಮ ಪದಾಧಿಕಾರಿಗಳಿಗೆ, ಕ್ಯಾಸ್ತಿಯವ್ರಿಗೆ ಗೊತ್ತದ. ಅದು ನಮ್ಮನ್ನೆಲ್ಲ ನಡೆಸ್ಕೊಂಡು ಹೋಗ್ತಕ್ಕಂಥ ನಮ್ಮ ಹಿಂದಿರುವಂಥ ಶ್ರೀಕೃಷ್ಣ ಪರಮಾತ್ಮ ಡಾಕ್ಟರ್ ವಿ ಎಸ್ ಮಾಳಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿ ಗೌರವದಿಂದ ಇದೆಲ್ಲ ಹಾಕಿಕೊಟ್ಟಿರ್ತಕ್ಕಂಥ ಯೋಜನೆ ಅವರು ಹೇಳಿದ್ದಾರೆ. ನಾನು ಎಲ್ಲರನ್ನು ನನ್ನ ಹೃದಯ ಸಿಂಹಾಸನದಲ್ಲಿ ಅವರನ್ನು ಇಟ್ಕೊಂಡು ಎಲ್ಲ ತಮ್ಮ ಅಮೃತಾತ್ಮಕ್ಕೆ ನಾನು ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾ ಮುಂದಿನ ದಿನಗಳಲ್ಲಿ ತಾಲೂಕಾ ಸಾಹಿತ್ಯ ಅವಲೋಕನ ಮತ್ತು ಸದಸ್ಯತ್ವ ಅಭಿಯಾನ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಮಾತನಾಡೋದಕ್ಕಿಂತ ಮಾಡಿ ತೋರಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ.